ಸದ್ಗುರು, ನೀವು ಒಂದು ಕಡೆ ಹೇಳಿದ್ರಿ ನಾವು ಈ ಜೀವನದ ತುಣುಕನ್ನು ಅದರ ಪೂರ್ಣ ರೀತಿಯಲ್ಲಿ ತಿಳಿಯಬೇಕು ಅಂತ. ಈ ಜೀವದ ತುಣುಕನ್ನು ಅದರ ಪೂರ್ಣ ರೀತಿಯಲ್ಲಿ ಹೇಗೆ ತಿಳಿಯೋದು? ನಾನು ಕೋಪ, ಭಯ, ಅಸೂಯೆ ಇವೆಲ್ಲದರಿಂದ ತುಂಬಿಕೊಂಡಿದ್ದೀನಿ ಅಂತ ನನಗನ್ಸುತ್ತೆ. ಇವೆಲ್ಲದರ ಆಚೆ ಹೇಗೆ ಹೋಗಬೇಕು ಮತ್ತು ಈ ಜೀವನನ ಹೇಗೆ ಪೂರ್ತಿಯಾಗಿ ತಿಳಿಯೋದು? ನೀವು ಇವೆಲ್ಲವುಗಳ ಆಚೆ ಹೋಗಬೇಕಿಲ್ಲ, ನೀವು ಅವುಗಳನ್ನೆಲ್ಲ ನಿಮ್ಮೊಳಗೆ ಹುಟ್ಟಿಸೋದನ್ನು ನಿಲ್ಲಿಸಬೇಕು. ನಿಮ್ಮ ಹೆದರಿಕೆ, ನಿಮ್ಮ ಕೋಪ ಇವೆಲ್ಲ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದಿರೋ ಮನಸ್ಸಿನ ಉತ್ಪನ್ನಗಳು. ನಿಮ್ಮ ಮನಸ್ಸಿಗೆ ಆನಂದ ಉತ್ಪತ್ತಿ ಮಾಡೋ ಸಾಮರ್ಥ್ಯ ಇದೆ, ಹೆದರಿಕೆ ಉತ್ಪತ್ತಿ ಮಾಡೋ ಸಾಮರ್ಥ್ಯ ಇದೆ. ಆತಂಕ, ಗೊಂದಲ, ನೆಮ್ಮದಿ, ಸಂಕಟ, ಪರಮಾನಂದ ಇವನ್ನೆಲ್ಲ ಉತ್ಪತ್ತಿ ಮಾಡೋ ಸಾಮರ್ಥ್ಯನೂ ಇದೆ. ಅದು ಏನು ಬೇಕಾದರೂ ಉತ್ಪತ್ತಿ ಮಾಡಬಹುದು. ಅದು ಬೇಡದ ವಿಷಯಗಳನ್ನು ಉತ್ಪತ್ತಿ ಮಾಡ್ತಾ ಇದೆ. ಯಾಕಂದರೆ ಅದನ್ನು ಹೇಗೆ ನಿರ್ವಹಿಸಬೇಕು ಅಂತ ನಿಮಗೆ ಗೊತ್ತಿಲ್ಲ. ಯಾರಿಗೂ ಅವರ ಹೆದರಿಕೆ, ಕೋಪ, ಬೇರೆ ಏನಾದರೂ ಇರಲಿ, ಅವನ್ನು ನಿರ್ವಹಿಸಬೇಕಿಲ್ಲ. ಅದೇ ರೀತಿ ಯಾರಿಗೂ ಸಂತೋಷ ಅಥವಾ ಶಾಂತಿ ಅಥವಾ ಆನಂದವನ್ನು ಹುಡುಕೋ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾದದ್ದು ಇಷ್ಟೇ, ಸ್ವಲ್ಪ ಸಮಯ ಕಳಿಬೇಕು. ನಿಮ್ಮ ತಲೆಯಲ್ಲಿರೋ ಈ ಅದ್ಭುತ ಕಂಪ್ಯೂಟರ್ನ ಕೀಬೋರ್ಡ್ ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಿರ್ದಿಷ್ಟ ಸಾಧನೆ ಮಾಡಬೇಕು. ಕೀಬೋರ್ಡ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ, ಹಾಗಾಗಿ ನೀವು ತಪ್ಪು ತಪ್ಪು ಕೀಗಳನ್ನು ಒತ್ತಾ ಇದ್ದೀರಾ, ಹಾಗಾಗಿ ಏನೇನೋ ನಡೀತಾ ಇದೆ. ಹೀಗಾಗಿ ಈ ಮನಸ್ಸನ್ನು ನೀವು ಪವಾಡವಾಗಿ ಮಾಡಬಹುದು ಅಥವಾ ದುಃಖ ಉತ್ಪಾದಿಸೋ ಯಂತ್ರವನ್ನಾಗಿ ಮಾಡಬಹುದು. ಕೋಪ, ಹೆದರಿಕೆ ರೂಪದಲ್ಲಿರೋ ದುಃಖದ ಬಗ್ಗೆ ನೀವೇನೂ ಮಾಡಬೇಕಿಲ್ಲ, ನೀವು ತಯಾರಿಸೋದನ್ನು ನಿಲ್ಲಿಸಬೇಕಷ್ಟೇ, ಉತ್ಪನ್ನವನ್ನಲ್ಲ. ನೀವು ತಯಾರಿಸೋದನ್ನು ನಿಲ್ಲಿಸಬೇಕು ಮತ್ತು ಬೇರೆ ಉತ್ಪನ್ನಗಳನ್ನು ಶುರು ಮಾಡಬೇಕು. ಅದರಿಂದ ಖುಷಿ ಬರೋ ಹಾಗೆ, ಆನಂದ ಬರೋ ಹಾಗೆ ನೀವು ಮಾಡಬೇಕು. ಏಕೆಂದರೆ ಅದೇ ಮನಸ್ಸು ಇದಕ್ಕೂ ಸಮರ್ಥವಾಗಿದೆ. ಕೆಲವು ಸಲ ನೀವು ಆನಂದವಾಗಿರ್ತೀರ. ಸಮ್ಟೈಮ್ಸ್ ಎ ಯಂಗ್ ಮ್ಯಾನ್ ಲೈಕ್ ದಿಸ್. ಹಾಗಾಗಿ ಅದು ಜಾಯ್, ಆನಂದಕ್ಕೂ ಸಮರ್ಥವಾಗಿದೆ. ಹಾಗಾಗಿ ನೀವು ಯಾವಾಗಲೂ ಜೆ ಯಾವಾಗಲೂ ಇಲ್ಲಿರುತ್ತೆ. ನಿಮಗೆ ಕಂಪ್ಯೂಟರ್ ಗೊತ್ತಲ್ಲ, ಇಲ್ಲಿರುತ್ತೆ. ನೀವು ಈ ಥರ ಮಾಡಿದರೆ ದುಃಖ ದುಃಖ ದುಃಖ, ಮತ್ತು ನೀವು ಒಂದಕ್ಕೇ ಒತ್ತಿ ಹಿಡ್ಕೊಂಡ್ರೆ ದುಃಖ 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 ದುಃಖ, ಅದು ಹೆಚ್ಚುತ್ತಾ ಹೋಗುತ್ತೆ. ಕೀಬೋರ್ಡ್ನಿಂದ ಕೈಗಳನ್ನು ದೂರ ಹೇಗಿಡಬೇಕು ಅನ್ನೋದು ಗೊತ್ತಿರಬೇಕು. ಜೊತೆಗೆ ನಿಮಗೆ ಬೇಕಾದ್ದನ್ನು ಮಾತ್ರ ಒತ್ತಬೇಕು. ಈಗ ಅದು ಎಲ್ಲಿದೆ ಅನ್ನೋದೇ ನಿಮಗೆ ಗೊತ್ತಿಲ್ಲ, ಅದು ತಾನೇ ಒತ್ಕೋತಾ ಇದೆ. ನಿಮಗೆ ಸರಿಯಾಗಿ ಆಲೋಚನೆನೂ ಮಾಡೋಕ್ಕಾಗ್ತಿಲ್ಲ. ಅಲ್ಲಲ್ಲ, ಅದಿರೋದು ತಪ್ಪು ಕೀ. ಸೋ ನಿಮ್ಮ ದೇಹನ, ಮನಸ್ಸನ್ನ, ಪ್ರಾಣಶಕ್ತಿಯನ್ನ ನೀವೇನು ಅನ್ನೋದ್ರ ಎಲ್ಲವನ್ನ ನಿಯಂತ್ರಣದಲ್ಲಿ ತಗೊಳ್ಳೋಕ್ಕೆ ಸಾಧನೆ ಇದೆ. ಅದರ ನಿಯಂತ್ರಣ ತಗೊಳ್ಳೋ ಬದಲು ನೀವು ಒಳ್ಳೆಯ ಉತ್ಪನ್ನವನ್ನು ಅಪೇಕ್ಷೆ ಪಡ್ತೀರಾ, ಅದು ಆ ರೀತಿ ಆಗಲ್ಲ. ಜೀವನ ಆ ರೀತಿ ಯಾರಿಗೂ ಕೆಲಸ ಮಾಡಲ್ಲ, ಯಾವತ್ತಿಗೂ ಆಗಲ್ಲ. ತಪ್ಪು ಸಂಗತಿಗಳನ್ನು ಮಾಡೋದ್ರಿಂದ ಯಾರಿಗೂ ಯಾವತ್ತೂ ಏನೂ ಸರಿಯಾಗಿಲ್ಲ. Unless you do the right things do not happen to you at all. ಸರಿಯಾದ ವಿಷಯಗಳನ್ನು ಮಾಡದಿದ್ದರೆ ಸರಿಯಾದ ವಿಷಯಗಳು ನಿಮಗೆ ಆಗೋದೇ ಇಲ್ಲ.